ఉద్ఘాటన సమారంభంలో దివ్య సాన్నిధ్యంలో వహించిన శిరస్థల బృంది డాక్టర్ చందమల్లికార్జున శివాచార్య స్వామీజీల పాదకం భక్తి ప్రణామ సమర్పించి వేదికలో కూర్చున్న స్వామీజీ కూడా హాగూ గౌరవ ఎల్ల నిర్దేశకులే ಸಮಾರಂಭದಲ್ಲಿ ಪಾಲ್ಗೊಂಡ ಎಲ್ಲ ಸಮಸ್ತ ಬಂಧುಗಳ ಮಾಧ್ಯಮ ಇವತ್ತು ಸ್ವಾಗತದಲ್ಲಿ ಉದ್ಘಾಟನೆ ಇಲ್ಲಿ ಉದ್ಘಾಟನೆ ಮಾಡೋದು ಬಹಳ ಸುಲಭ, ಅದನ್ನು ಉಳಿಸಿ ಬೆಳೆಸೋದು ಬಹಳ ಕಷ್ಟ. ಇದನ್ನ ಉಳಿಸಿ ಚೆನ್ನಾಗಿ ಬೆಳಿಲಿ ಅಂತೇಳಿ ಗುರುಗಳು ಆಶೀರ್ವಾದ ಮಾಡ್ತಾರೆ. ನಾನು ಸಹ ಆಶೀರ್ವಾದ ಕೊಡ್ತೀನಿ. ಇಲ್ಲೆಲ್ಲ ಷೇರುದಾರರು ಸೇರಿದ್ರು. ಸಾಲ ಕೊಡುವುದು ಎಷ್ಟು ಮುಖ್ಯನೋ ಮರುಪಾವತಿನ ಅಷ್ಟೇ ಮುಖ್ಯ. ಆ ರೀತಿ ಬ್ಯಾಂಕ್ ಇದು ನಮ್ದು, ಇದು ಸೊಸೈಟಿ ನಮ್ದು ಅಂತ ಭಾವನೆ ಇದ್ರೆ ಖಂಡಿತ ಯಾವುದೇ ಸಂಸ್ಥೆ ಇರಬಹುದು, ಸಂಸ್ಥೆ ಉಜ್ವಲವಾಗಿ ಬೆಳೆಯುತ್ತೆ. ಈ ಒಂದು ಸಂಸ್ಥೆ ಉಜ್ವಲ ಬೆಳೀಲಿ ಅಂತೇಳಿ ಪರಮ ಪೂಜೆಯಲ್ಲಿ ಭಕ್ತಿಯಿಂದ ನಾನು ವಿನಂತಿಸಿ ಈ ಒಂದು ಸಂದರ್ಭದಲ್ಲಿ ಉದ್ಘಾಟಿಸಿ ಮಾತನಾಡಲು ಅನಿವಾರ್ಯವಾಗಿ ಹತ್ತಾರು ಕಾರ್ಯಕ್ರಮ ಬೆಳಗಿಂದ ಪಾಲ್ಗೊಂಡಿದ್ದೆ. ಇನ್ನೂ ಬಹಳ ಕಷ್ಟ ಒತ್ತಡಗಳ ಮಧ್ಯೆ ನಾನಿದ್ದೆ. ಏನಪ್ಪಾ ಶಾಸಕರು ಈ ರೀತಿ ಗಡಿಬಿಡಿ ಅಂತ ನಾನು ಅಲ್ಲಿಂದ ಭಾವಿಸ್ಕೊಡೋದು ಇದು ನನ್ನ ಕರ್ತವ್ಯ. ನಾನು ಎಲ್ಲ ಕಡೆ ಕರೆದಾಗ ಅಪೇಕ್ಷೆ ಪಟ್ಟೆ ಹೋಗ್ಲೇಬೇಕು. ಅಲ್ಲಿ ಸಹ ಬೆಳಗ್ಗೆ 11 ಗಂಟೆಯಿಂದ ಒಂದು ದೊಡ್ಡ ಕಾರ್ಯಕ್ರಮ ಅಲ್ಲಿ ಕಾಯ್ತಾರೆ. ಬೆಳಗ್ಗೆ ನಿಂತು ಒತ್ತಡಗಳ ಮಧ್ಯೆ ಅನಿವಾರ್ಯವಾಗಿ ನಾನು ಎಲ್ಲ ಕಡೆ ಓಡಾಟ ಮಾಡ್ತೀನಿ. ಈ ಒಂದು ಸಂದರ್ಭದಲ್ಲಿ ಈ ಸಂಸ್ಥೆ ಉಜ್ವಲ ಬೆಳಿಲಿ ಮತ್ತು ಈ ಕ್ಷೇತ್ರದ ಮನೆ ಮಗನಾಗಿ ಸಹೋದರ ಸೇವಕನಾಗಿ ಏನು ಅಭಿವೃದ್ಧಿ ಮಾಡಿದೀನಿ ಇಲ್ಲಿ ಇರ್ತಕ್ಕಂಥ ಎಲ್ಲ ಮಣ್ಣಿಗೆ ನೋಡಿ ಸುಂದರವಾದ ರಸ್ತೆಗಳು ದ್ವೀಪಗಳು ಎಲ್ಲವೂ ಚೆನ್ನಾಗಿ ಮಾಡಿ ಮುಂದಿನ ದಿನಮಾನದಲ್ಲಿ ನಿಮ್ಮೆಲ್ಲರ ಆಶೀರ್ವಾದದಲ್ಲಿ ಕೇಳಿ ಇದಕ್ಕೆ ಇದು ಮಾಡಿ ನನ್ನ ಮಾತು ಕುರಿತು ಶುಭವಾಗಲಿ. ಧನ್ಯವಾದ. ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮ ಸಂಘ ಇನ್ನು ಉಜ್ವಲವಾಗಿ ಬೆಳೆಯಲಿ ಎಂದು ಆಶಿಸಿದ ಶಾಸಕರಿಗೆ ತುಂಬು ಹೃದಯದ ಧನ್ಯವಾದಗಳು. ಅಂತೆ ನಮ್ಮ ಸಂಘದ ಒಂದು ಚಿಕ್ಕ ಸನ್ಮಾನವನ್ನು ಅವರು ಸ್ವೀಕರಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ಶ್ರೀಯುತರು ಸಾಕಷ್ಟು ಹೊನ್ನಾಳಿಯಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನು ಮಾಡುವ ಮುಖೇನ ಸಾಕಷ್ಟು ಜನಪ್ರಿಯರಾಗಿರುತ್ತಾರೆ. ಇವರಿಗೆ ಇನ್ನೂ ಹೆಚ್ಚು ಹೆಚ್ಚು ಅಭಿವೃದ್ಧಿ ಕಾರ್ಯಗಳನ್ನು ಮಾಡುವಂತ ಶಕ್ತಿ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.